क्योंकि इसमें सभी बैक्टीरिया है ತಮ್ಮ ಪೂರ್ಣ ಹೆಸರು ಅಚ್ಯುತ್ ಕೇಶವ್ ಪಾಲ್. ಮತ್ತೆ ತಾವು ಅಮ್ಮ ನಿಮ್ಮ ಹೆಸರು? ನಂದಾ ಅಚ್ಯುತ್ ಪಾಲ್. ನಂದಾ ಅಚ್ಯುತ್ ಪಾಲ್. ಮತ್ತೆ ನೀವು ವೃತ್ತಿ ಪರವಾಗಿ ವೈದ್ಯರಾಗಿದ್ದೀರಲ್ಲ ಸರ್, ನೀವು ಓದಿದ್ದು ಕೆಎಂಸಿ ಹುಬ್ಬಳ್ಳಿ, ವೈದ್ಯರಾಗಿ ಇದು ಗೋಶಾಲೆ ಎಲ್ಲ ನಡೆಸ್ತಾ ಇದ್ದೀರಲ್ಲ ನೀವು, ಏನಿದ್ರೆ ಅರ್ಥ ಏನಕ್ಕೆ? ನೀವು ಆಕ್ಚುಲಿ ಎಂ ಬಿ ಬಿ ಎಸ್ ಡಾಕ್ಟರ್ ಅಲೋಪತಿ ಅಲ್ವಾ, ಮತ್ತೆ ನಿಮಗೆ ಒಂದು ಆಯುರ್ವೇದಿಕ್ ಆಗಿ ಕೂಡ ಇದು ಉಪಯೋಗ ಇಲ್ಲ, ಆದ್ರೆ ಈ ಗೋವುಗಳ ಬಗ್ಗೆ ನಿಮಗೆ ಯಾಕೆ ಈ ಪ್ರೀತಿ? ಯಾಕಂದ್ರೆ ನಾವು ಯಾರ ಜೊತೆಗೆ ಇರ್ತೀವೋ ಅವ್ರ ತರ ಆಗ್ತೀವಿ. ಒಳ್ಳೆಯವ್ರ ಜನ ಜೊತೆಗಿದ್ರೆ ಒಳ್ಳೆಯವರಾಗ್ತೀವಿ, ಕೆಟ್ಟರ ಜೊತೆಗಿದ್ರೆ ಕೆಟ್ಟವರಾಗ್ತೀವಿ. ಆಕಳು ಬಹಳ ಒಳ್ಳೆ ಪ್ರಾಣಿ, ಯಾಕಂದ್ರೆ ಆಕಳು ಇರೋದ್ರಿಂದನೇ ಪೃಥ್ವಿಯಲ್ಲಿ ಬೆಳೆ ಬೆಳೆಯುತ್ತೆ, ಅದಕ್ಕಾಗಿ ಅದು ಎಲ್ಲ ದೃಷ್ಟಿಯಿಂದ ಉಪಯೋಗಿ. ಅದಕ್ಕಾಗಿ ಆಕಳ ಜೊತೆಗೆ ನಾವು ಇರಬೇಕು. ಓಕೆ, ಇದರಿಂದ ನಿಮಗೆ ಹಣಕಾಸಿನ ಏನು ಅಷ್ಟು ಲಾಭ ಇಲ್ದಿದ್ರು ನೀವು ಗಳಿಸಿದ ಹಣನ ಇದ್ರ ಮೇಲೆ ಖರ್ಚು ಮಾಡ್ತಾ ಇರಲ್ಲ, ಇದು ನಿಮಗೆ ಲಾಸ್ ಅನ್ಸೋದಿಲ್ವಾ? ಇಲ್ಲ ಇಲ್ಲ, ಯಾಕಂದ್ರೆ ನೋಡಿ ನಮಗೆ ಮಕ್ಕಳಾಗ್ತಾರೆ, ಮಕ್ಕಳ ಸಲುವಾಗಿ ನಾವು ಖರ್ಚು ಮಾಡ್ತೀವಿ. ಅವಾಗ ನಾವು ಈ ಮಕ್ಕಳ ಸಲುವಾಗಿ ಇಷ್ಟು ಖರ್ಚು ಮಾಡಿದೀವಿ, ಅವರಿಂದ ನಮ್ಗೆ ಇಷ್ಟು ಇನ್ಕಮ್ ಬರಬೇಕು ಅಂತ ನಾವು ಯೋಚಿಸೋದಿಲ್ವಲ್ಲ. ಅದಕ್ಕಾಗಿ ಇದನ್ನ ನಾವು ಇನ್ಕಮ್ ಸೋರ್ಸ್ ಅಂತ ನಾವು ಯೂಸ್ ಮಾಡ್ತಾ ಇಲ್ಲ. ನಮ್ಗಿದು ಇಷ್ಟ, ಇವ್ರ ಜೊತೆಗಿರೋದು ಇಷ್ಟ, ಅದರಿಂದ ಒಂದು ಆನಂದ ಸಿಗುತ್ತೆ ಇವ್ರ ಸೇವೆ ಮಾಡೋದು. ಅದಕ್ಕಾಗಿ ನಾವು ಆಕಳನ್ನ ಇಟ್ಕೊಂಡಿದ್ದೀವಿ. ಯೂಶ್ವಲಿ ಗೋಶಾಲೆ ಇಟ್ಕೊಂಡವರು ಹೆಣ್ಣು ಕರು ಆದ್ರೆ ಇಟ್ಕೋತಾರೆ, ಈ ರೀತಿ ಈ ಗಂಡು ಕರುನ ಇಷ್ಟು ಬೆಳೆಸೋದೇ ಇಲ್ಲ ಯಾರು. ಹುಟ್ಟಿದ ದಿವಸಾನೆ ಒಂದು ಕಸಾಯಿಗೆ ಕೊಟ್ಟು ಬಿಡ್ತಾರೆ 180 ರೂಪಾಯಿ 200 ರೂಪಾಯಿಗೆ. ನೀವು ಈ ಗಂಡು ಕರುವನ್ನು ಇಷ್ಟು ಬೆಳೆಸಿದಿರಲ್ಲ, ಇದು ಇದ್ರ ಏನು, ಇದು ಯಾಕೆ? ಅಲ್ಲ, ಯಾರು ಇದ್ರ ದೃಷ್ಟಿಯಿಂದ ಹಣ ಮಾಡೋದಷ್ಟೇ ನೋಡ್ತಾರೋ ಅವರಷ್ಟೇ ಏನು ಗಂಡಿಂದೇನು ಉಪಯೋಗ ಇಲ್ಲ, ಅದನ್ನು ಮಾರ್ಬಿಡಿ, ಇದವ್ರ ದೃಷ್ಟಿಕೋನ. ಓಕೆ, ಇದರಿಂದ ನಿಮಗೆ ಹೆಚ್ಚು ಖರ್ಚು ಇದೆಯಲ್ಲ? ಇಲ್ಲ, ಯಾಕಂದ್ರೆ ಇದು ಇರದೇ ಇದ್ರೆ, ಏನು ಎತ್ತು ಇರದೇ ಇದ್ರೆ ಇವರಿಗೆ ಇದಾಗೋದು ಹೇಗೆ, ಕರುಗಳಾಗೋದು ಹೇಗೆ? ಓಕೆ, ಇದೇ ಇದೇ ಸಂತತಿಯ ಎತ್ತಿಂದ ಇದೇ ಸಂತತಿಗೆ ಮರಿ ಆದ್ರೆ ಅದು ಜೆನೆಟಿಕಲಿ ವೀಕ್ ಬ್ರೀಡ್ ಆಗ್ಬಿಡುತ್ತಲ್ಲ? ಇಲ್ಲ, ಇದೇ ಸಂತತಿ ಅಲ್ಲ, ಇದನ್ನ ನಾವು ಇದನ್ನ ನಮ್ಮ ಸಲುವಾಗಿ ಇಟ್ಕೊಂಡಿಲ್ಲ, ಇದನ್ನ ಬೇರೆಯವ್ರಿಗೆ ಕೊಡೋದಿದೆ. ನಾವು ತರಬೇಕಾದ್ರೆ ಬೇರೆ ಎತ್ತನೇ ತರ್ತೀವಿ, ಅದೇ ಜಾತಿ. ಓಕೆ ಸರ್, ನೀವು ಯೂಶ್ವಲಿ ನೀವು ಯಾವ ಯಾವ ಭಾರತೀಯ ತಳಿಗಳನ್ನ ಹೊಂದಿದ್ರಿ ಅದನ್ನ ಸ್ವಲ್ಪ ತಿಳಿಸಿ. ನಮ್ಮ ಹತ್ರ ಈಗ ಡಾಂಗಿ ಅಂತಂದು ಮಹಾರಾಷ್ಟ್ರದ ಲೋಕಲ್ ಡಾಂಗಿ, ಅದೊಂದು ಬ್ರೀಡ್ ಇದೆ. ಇದು ಡಾಂಗಿ ಅಲ್ಲ, ಇದು ಡಾಂಗಿ, ಇದು ಗೋಮತಿ. ಇದು ಡಾಂಗಿ ಅಲ್ಲ, ಇದರ ಹೆಸರು ಏನು ಸರ್? ಗೋಮತಿ. ಗೋಮತಿ, ಎಷ್ಟು ಶಾರ್ಪ್ ಇದೆ ಸರ್ ಇದು ಗೋಮತಿ, ಎಷ್ಟು ಸುಂದರವಾದ ಹೆಸರು. ಓಕೆ, ಡಾಂಗಿಗೆ ಮರಿ ಆಗಿದೆಯಾ? ಇದು ಡಾಂಗಿ. ಓ, ಇದು ಡಾಂಗಿನ, ಬಟ್ ಇದು ಡಾಂಗಿ ಜೊತೆನೆ ಇದಕ್ಕೆ ನೀವು ಇದು ಮದುವೆ ಮಾಡಿಸ್ತೀರಾ? ಲೋಕಲ್ ಎತ್ತು ತಂದಿದ್ವಿ ಎರಡಕ್ಕೂ, ಅದರಿಂದ ಹಾಗಾದ್ರೆ ಇದು ಡಾಂಗಿ ಮತ್ತೆ ಲೋಕಲ್ ಗುಜರಾತ್. ಮತ್ತೆ ಇದು ಪ್ಯೂರ್ ಗೀರ್ ಅಲ್ವಾ, ಗುಜರಾತಿನ ಗೀರ್. ಓಕೆ, ಇವನ್ ಗಣೇಶ, ಇವನ ಹೆಸರು ಗಣೇಶ, ಇವನ ಹೆಸರು ಶರಯು, ಹೆಣ್ಣು ಅದು ಗಂಡು. ವಾವ್, ಎಲ್ಲವನ್ನೂ ಸಮವಾಗಿ ಪ್ರೀತಿಸ್ತಿರಲ್ಲ ಸರ್. ಓಕೆ ಸರ್, ಇವರು ಡಾಂಗಿನ ಸರ್? ಇವ್ರ ಹೆಸರು ಶರಾವತಿ. ಮತ್ತೆ ಇವ್ರ ತಂಗಿ ಅಂದ್ರೆ ಇದ್ರ ತಾಯಿ ಎಲ್ಲಿದೆ? ತಾಯಿಯನ್ನು ಬೇರೆಯವರಿಗೆ ಕೊಟ್ಟಿದ್ದೀವಿ. ಓಕೆ ಓಕೆ, ಇವ್ರು ಸರ್? ಅವನು ಅನಂತ. ಅನಂತ, ಅನಂತ ಚತುರ್ದಶಿ ಹುಟ್ಟಿದವರು. ಬನ್ನಿ ಸರ್. ಸರ್, ಇವರು ನಮ್ ಬಿಳಿ, ಅದು ಗೋದಾವರಿ, ಗೋದಾವರಿ ಗಂಗನ ಮರಿ. ಅಂದ್ರೆ ಇದು ಪ್ಯೂರ್ ಪ್ಯೂರ್ ಗೀರ್ ಬ್ರೀಡ್. ಪ್ಯೂರ್ ಇದು ಪ್ಯೂರ್ ಗೀರ್ ಅಲ್ಲ, ಇದ್ರ ಜೊತೆಗೆ ನಾವು ಕಾಂಕ್ರೀಸ್ ಕೊಟ್ಟಿದ್ದೀವಿ. ಅಂದ್ರೆ ಕಾಂಕ್ರೀಸ್, ಇದನ್ನ ಹೊಸ ಬ್ರೀಡ್ ಅಂತ ಹೇಳ್ಬೋದು ನೀವು? ಹೊಸ ಬ್ರೀಡ್. ಓಕೆ ಸರ್, ಇವ್ರ ಹೆಸರು ಗಂಗಾ, ಇವಳು ಗಂಗಾ. ಇಲ್ಲ ಇಲ್ಲ, ಇದು ಯಾರು ಗುರುತಿದ್ದವ್ರು ಇದ್ರೆ ಅದಷ್ಟೇ ಸೌಮ್ಯ, ಗುರುತಿಲ್ಲದೆ ಇದ್ರೆ ಅವ್ರು ಹೊಡಿತಾಳ. ಗಂಗಾ ತಾಯಿ ಹೆಸರು ಗೌರಿ. ಗೌರಿ, ಇದ್ದದ್ರಲ್ಲೂ ಕೋಪಿಷ್ಟ ಅವಳು. ಸರ್, ನೀವು ಇಷ್ಟಲ್ಲದೆ ನಾಯಿಗಳನ್ನ ಎಲ್ಲ ಸಾಕಿದಿರಿ, ನಿಮ್ಮ ಈ ಪ್ರಾಣಿ ಪ್ರೀತಿ ಆಶ್ಚರ್ಯ ಸರ್ ಇದು. ಮತ್ತೆ ಈ ನಾಯಿಗಳಿಂದ ಏನು ಉಪಯೋಗ ನಿಮಗೆ? ಉಪಯೋಗ ಏನೂ ಇಲ್ಲ. ಉಪಯೋಗ ಅಂತಂದ್ರೆ ನಾವು ಅದನ್ನು ಉಪಯೋಗ ದೃಷ್ಟಿಯಿಂದ ಅದನ್ನು ಇಟ್ಕೊಳ್ತಾ ಇಲ್ಲ, ನಮ್ಗೆ ಇಷ್ಟ ಅದಕ್ಕಾಗಿ ಇಟ್ಕೊಂಡಿದ್ದೀವಿ. ಓಕೆ, ಮುಂದೆ ಇವಾಗ ನಿಮ್ಮ ಮಕ್ಕಳು ಏನು ಮಾಡ್ಕೊಂಡಿದ್ದಾರೆ? ಮಕ್ಕಳು ಇಬ್ಬರು ಆಯುರ್ವೇದ MD ಮಾಡಿದ್ದಾರೆ.
ಓಕೆ, ಆಯುರ್ವೇದದಲ್ಲಿ ಮಾಡಿದ್ದಾರೆ, ಅವರ ಪ್ರೋತ್ಸಾಹನೂ ಇದೆಯಾ ಇದರಿಂದ? ಹಾ, ಮಕ್ಕಳಿಗೂ ಇದು ಲೈಕ್ ಆಗತ್ತೆ. ನಿಮಗೆ ಮಕ್ಕಳ ಹೆಸರು? ದೊಡ್ಡವನು ಅಮಿತ್ ಅಂತ ಹೇಳಿ, ಸಣ್ಣವನು ಅಶ್ವಥ್. ಓಕೆ, ಇಬ್ಬರು ಡಾಕ್ಟರ್ ಆಗಿದ್ದಾರೆ. ಇಬ್ಬರು ಡಾಕ್ಟರ್ ಆಗಿದ್ದಾರೆ. ಓಕೆ, ಅವರ ಒಂದು ಗುರಿಗೆ ನೀವು ಇದನ್ನ ಏನಾದರೂ ತಳಪಾಯವಾಗಿ ಇಟ್ಕೊಂಡಿದ್ದೀರಾ? ಹಾಗೇನಿಲ್ಲ, ಯಾಕಂದ್ರೆ ನಮ್ಗೆ ಆಕಳ ಜೊತೆಗೆ ಇರೋದಿತ್ತು, ಅದಕ್ಕಾಗಿ ಆಕಳ ತಂದಿದ್ದೀವಿ. ಈಗ ಆಕಳಿದೆ, ಅದಕ್ಕಾಗಿ ಮಕ್ಕಳು ಈ ಆಕಳ ಸಗಣಿ ಗೋಮೂತ್ರ ಅದನ್ನು ಉಪಯೋಗ ಮಾಡಿಕೊಂಡು ಔಷಧ ತಯಾರು ಮಾಡ್ತಾ ಇದ್ದಾರೆ. ಓಕೆ, ಮತ್ತೆ ನೀವು ಒಬ್ಬ ಅಲೋಪತಿಕ್ ಡಾಕ್ಟರ್ ಆಗಿ ಮಕ್ಕಳಿಬ್ಬರನ್ನ ಆಯುರ್ವೇದಿಕ್ ಅಲ್ಲಿ ಸೇರಿಸೋ ಕಾರಣ? ಯಾಕಂದ್ರೆ ಆಯುರ್ವೇದ ಈ ಔಷಧೀಯ ಪದ್ಧತಿ ಒಂದೇ ಇರ್ತದೆ ಅಂದ್ರೆ ಕಂಪ್ಲೀಟ್ ಮೆಡಿಸಿನ್ ಕಂಪ್ಲೀಟ್ ಇದೆ. ಯಾಕಂದ್ರೆ ಅಲೋಪತಿಯಲ್ಲಿ, ಅಲೋಪತಿ ಇದೆ ಸೈನ್ಸ್ ಆಫ್ ಡಿಸೀಸ್, ಇಟ್ ಇಸ್ ನಾಟ್ ಅ ಸೈನ್ಸ್ ಆಫ್ ಹೆಲ್ತ್. ಆಯುರ್ವೇದ ಇದೆ ಸೈನ್ಸ್ ಆಫ್ ಹೆಲ್ತ್. ಯಾಕಂದ್ರೆ ಆರೋಗ್ಯವಾಗಿ ಹೇಗಿರಬೇಕು ಇದು ಆಯುರ್ವೇದದಲ್ಲಿ ಅಷ್ಟೇ ಹೇಳಿದ್ದಾರೆ. ಅಲೋಪತಿಯಲ್ಲಿ ನಿಮಗೆ ಕಾಯಿಲೆ ಆದಾಗ ಏನ್ ಟ್ರೀಟ್ಮೆಂಟ್ ಮಾಡೋದು ಅದಷ್ಟನ್ನೇ ಹೇಳಿದ್ದಾರೆ. ಇದಲ್ಲದೆ ಇದಲ್ಲದೆ ನಿಮ್ಮ ಹವ್ಯಾಸ ಏನಿದೆ ಹೇಳಿ. ನಾವು ಬೇಸಿಕಲಿ ವಿಪಶ್ಯನ ಧ್ಯಾನ ಮಾಡ್ತೀವಿ, ಅದರಿಂದ ನಮಗೂ ಬಹಳ ಲಾಭವಾಗಿದೆ, ಅದರಿಂದ ಅದು ಬಹಳ ಉಪಯೋಗಿನೂ ಅನಿಸ್ತಾ ಇದೆ ನಮಗೆ. ಇಬ್ಬರು ಮಾಡ್ತಾ ಇದೀವಿ, ಮಕ್ಕಳು ಮಾಡ್ತಾ ಇದ್ದಾರೆ, ಆದ್ರೆ ನಾವು ರೆಗ್ಯುಲರ್ ಆಗಿ ಮಾಡ್ತಿದ್ದೀವಿ. ಓಕೆ, ಅದರಿಂದ ಲೋಕಕ್ಕೆ ಏನಾದರೂ ಉಪಯೋಗ ಇದೆಯಾ? ಹೌದು, ಯಾಕಂದ್ರೆ ಅದೇ ಹೇಳ್ತಾರೆ, ಒಬ್ಬ ಕೆಟ್ಟ ವ್ಯಕ್ತಿ ಸುಧಾರಿಸಿದ ಅಂತಂದ್ರೆ ಜಗತ್ತಿನಲ್ಲಿ ಒಬ್ಬ ದುಷ್ಟ ಕಡಿಮೆ ಆಗ್ತಾನೆ ಅಂತ ಹೇಳಿ. ಅದಕ್ಕಾಗಿ ನಮ್ಮನ್ನು ನಾವು ಸುಧಾರಿಸ್ಕೊಳ್ಳೋದು ಒಬ್ಬ ವ್ಯಕ್ತಿ. ಯಾಕಂದ್ರೆ ಬೇಸಿಕಲಿ ಏನು, ಜಗತ್ತಿನಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಇರುತ್ತೆ. ನನ್ನಲ್ಲಿನ ಪಾಸಿಟಿವಿಟಿ ನಾನು ಎಷ್ಟು ಹೆಚ್ಚು ಮಾಡ್ತೀನೋ ಅದು ಜಗಕ್ಕೆ ಉಪಯೋಗ ಆಗುತ್ತೆ. ಓಕೆ, ನೀವು ವಿಪಶ್ಯನೆಯಲ್ಲಿ ಎಲ್ಲಿಯವರೆಗೂ ಕಲ್ತಿದ್ದೀರಮ್ಮ? ನೀವು ವಿಪಶ್ಯನೆಯನ್ನ ಯಾವ ಹಂತದವರೆಗೂ ಕಲ್ತಿದ್ದೀರಿ? ಅದು ಹಂತ ಹೇಳೋದು ಕಠಿಣ, ಅದು ಸ್ವತಃ ಅನುಭವ. ಯಾವುದು ನೀವು ಧ್ಯಾನ ಅಂತ ಕರೀತಾರೋ ಆ ಧ್ಯಾನವನ್ನ ಎಷ್ಟು ದಿವಸದ ವರೆಗೂ ಮಾಡಿದಿರಿ ನೀವು? ವಿಪಶ್ಯನೆ 60 ದಿವಸದ್ದು ಇದೆ. ಇಬ್ರು ಮಾಡಿಲ್ಲ? ಇಲ್ಲ, 60 ದಿವಸದ್ದು ಮಾಡಿಲ್ಲ. ಯಾಕಂದ್ರೆ 60 ದಿವಸದ್ ಮಾಡ್ಬೇಕಿದ್ರೆ 45 ದಿನದ ಎರಡು ಮಾಡಬೇಕು. ಮತ್ತೆ ಓಕೆ, ನಿಮ್ಮನ್ನ ಭೇಟಿಯಾಗಿ ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್.